श्री गुरुभ्यो नमः मायकार प्रभुवे नमः गणेश देवी वाग्देवी मम वाक्या सिद्धि कुरुकुरु स्वाहा ओम नमो भगवती चामुंडेश्वरी मलयाल स्वरूपिणी सर्वसिद्धिकारिणी सत्यं ब्रूहि स्वाहा आराध्य दैवनागिरुवंत मले महादेश्वरर मनदल्लि नेनेयुत्ता विद्यागुरुगळ तंदे तायिगळ पादारविंदगळिगे नमस्कारवन्न माडुत्ता ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಮುಖಪುಟದ ಮತ್ತು ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಡಾಕ್ಟರ್ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀನಿ ಅಂತ ನಾನು ಕೂಡ ಭಾವಿಸಿದ್ದೀನಿ. ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗ್ತಾ ಇದೆ ಮತ್ತು ನೀವು ಎಂಜಾಯ್ ಮಾಡ್ತಾ ಇದ್ದೀರಿ. ಅನೇಕ ವಿಚಾರಗಳನ್ನ ಕೂಡ ನೀವು ತಿಳಿಯುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ನಿಮ್ಮ ಒಂದು ಪುಟ್ಟ ಮೆಸೇಜ್ ಇರಲಿ, ನಿಮಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ. ಇವತ್ತು ಬಂದಂತ ಉದ್ದೇಶ ಏನಪ್ಪ ಅಂತಂದ್ರೆ, ಚಂದ್ರಗ್ರಹಣ ಸಾಮಾನ್ಯವಾಗಿ ನಾಳೆ ಕಾರ ಹುಣ್ಣಿಮೆ ಸಾರಿ ಬುದ್ಧ ಪೂರ್ಣಿಮೆ ಆಗಿ ಹುಣ್ಣಿಮೆ ಅಂತ ವಿಶೇಷವಾಗಿ ಆಚರಣೆ ಮಾಡುವಂತಹ ಒಂದು ದಿನ. ಮತ್ತು ಬುದ್ಧ ನಿರ್ವಾಣ ಶಕವರ್ಷಗಳು 2567 ವರ್ಷಗಳು ನಾಳೆಗಾಗುವಂಥದ್ದು. ನಾಳೆ ಏನಪ್ಪ ಹುಣ್ಣಿಮೆ, ನಾಳೆ ರಾತ್ರಿ 11:04 ಇದೆ. ನಾಳೆ ಸ್ವಾತಿ ನಕ್ಷತ್ರ, ಸಿದ್ಧಿನಾಮ ಯೋಗ, ಭದ್ರಕರಣ. ಏನ್ ಗುರುಗಳು ಇವತ್ತು ಲೈವ್ ಬಂದಿದಾರಲ್ಲ ಅಂತ. ಹೌದು, ತುಂಬಾ ಜನ ಕೇಳ್ತಾ ಇದ್ರು ಗ್ರಹಣದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಸ್ಕೊಡಿ ನಮಗೆ ಅಂತ. ಒಂದು, ನಾಳೆ ಬಚ್ಚಾಯ ಚಂದ್ರಗ್ರಹಣ ಅಂತ ಕರಿತೀವಿ, ಅದು ನಮಗೆ ಕಾಣಿಸೋದಿಲ್ಲ. ನಾಳೆ ಎಲ್ಲೋ ಒಂದು ಪ್ರಾಂತ್ಯದಲ್ಲಿ ಒಂದು ಸಣ್ಣದಾಗಿ ಗೋಚರ ಆಗುವಂತಹ ಗ್ರಹಣ. ಮತ್ತು ಯಾವ ಪ್ರಾಂತ್ಯದಲ್ಲಿ ಗ್ರಹಣ ಕಾಣೋದಿಲ್ವೋ ಆ ಗ್ರಹಣದ ಆಚರಣೆಯ ಅವಶ್ಯಕತೆ ಇಲ್ಲ ಅಂತೇಳಿ ಧರ್ಮಶಾಸ್ತ್ರ, ಧಾರ್ಮಿಕ ಆಚರಣೆ ವಿಧಿವಿಧಾನಗಳು ತಿಳಿಸುತ್ತೆ. ಅದರಿಂದ ನಾಳೆ ನೀವು ಯಾರು ತುಂಬಾ ಭಯಪಡುವಂತ ಅವಶ್ಯಕತೆ ಇಲ್ಲ, ಮತ್ತೆ ಗಾಬರಿ ಮಾಡಿಕೊಂಡು ನಾಳೆ ಚಂದ್ರಗ್ರಹಣ ಅಂತ ಅನ್ನುವಂಥದ್ದು ಬೇಡ. ನಿಮ್ಮ ನಿತ್ಯ ಕಾರ್ಯಗಳೇನಿದೆ, ನಿಮ್ಮ ಪೂಜೆಗಳೇನಿದೆ, ನಿಮ್ಮ ನಿತ್ಯ ಜೀವನದ ಚಟುವಟಿಕೆಗಳೇನಿದೆ ಅದನ್ನೆಲ್ಲ ಮುಂದುವರಿಸಿ ಯಾವುದೇ ತರಹದ ಭಯ ಆತಂಕಗಳು ಬೇಡ ನಿಮಗೆ ಮೊದಲನೇದಾಗಿ. ಇನ್ನು ಎರಡನೇದಾಗಿ, ಈ ಚಂದ್ರಗ್ರಹಣ ಇದ್ದಂತ ಸಂದರ್ಭದಲ್ಲಿ ಯಾವ್ಯಾವ ರಾಶಿಯವ್ರಿಗೆ ಏನೇನ್ ಫಲ ಅನ್ನುವಂಥದ್ದನ್ನ ಪ್ರತಿ ಸರಿನೂ ಕೇಳ್ತಾ ಇರ್ತಾರೆ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಕೂಡ ಈ ಗ್ರಹಣದ ಸಂದರ್ಭದಲ್ಲಿ ನಾವು ನೋಡ್ತೀವಿ. ಅದೇ ತರ ನಮ್ಮ ಶಾಸ್ತ್ರದಲ್ಲಿ ಯಾವ್ಯಾವ ರಾಶಿಯಲ್ಲಿ ಗ್ರಹಣಗಳು ಆದ್ರೆ ಏನೇನು ಫಲ ಅನ್ನುವಂಥ ವಿಚಾರಗಳನ್ನ ನಮಗೆ ತಿಳಿಸಿದ್ದಾರೆ. ಅದರ ಪ್ರಕಾರ ನಾನು ನಿಮಗೆ ಇವತ್ತಿನ ವಿಚಾರವನ್ನು ತಿಳಿಸ್ತೀನಿ. ಮತ್ತು ನನ್ನ ಕಾರ್ಯಕ್ರಮವನ್ನು ಎಷ್ಟು ಜನ ನೋಡ್ತಾರೆ ಅಥವಾ ಎಷ್ಟು ವೈರಲ್ ಆಗುತ್ತೆ ಅಥವಾ ಎಷ್ಟು ಜನ ಶಾಸ್ತ್ರವನ್ನ ಕಲಿತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹೇಳುವಂತಹ ಕ್ವಾಲಿಟಿ ಕಂಟೆಂಟ್, ಅಂದರೆ ಸರಿಯಾದ ಮಾಹಿತಿ, ಶಾಸ್ತ್ರಬದ್ಧ ಮಾಹಿತಿಯನ್ನ 10 ಜನ ನೋಡಿದ್ರೂ ಪರವಾಗಿಲ್ಲ, ವೈರಲ್ ಆಗಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ಆ ಮಾಹಿತಿಯನ್ನ ಒಂದು 10 ಜನಕ್ಕೆ ಸರಿಯಾದ ಕ್ರಮದಲ್ಲಿ ತಿಳಿಸಬೇಕು ಅನ್ನುವಂಥದ್ದೇ ನನ್ನ ಉದ್ದೇಶ. ಅದರಿಂದ ಆ ನಿಟ್ಟಿನಲ್ಲೇ ನಾನು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಕೂಡ ಬರ್ತಾ ಇದ್ದೇನೆ. ಅದೇ ತರ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಜನ್ಮರಾಶಿಯಲ್ಲಿ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಆದರೆ ಏನ್ ಫಲ, ಜನ್ಮರಾಶಿಯಿಂದ ಎರಡನೇ ಮನೆಯಲ್ಲಿ ಗ್ರಹಣ ಆದರೆ ಏನ್ ಫಲ
ಮೂರನೇ ಭಾವ ಅಂದ್ರೆ ಮೂರನೇ ರಾಶಿಯಲ್ಲಿ ಗ್ರಹಣ ಆದ್ರೆ ಏನು ಫಲ ಅನ್ನುವಂತ ಅನೇಕ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸಾಮಾನ್ಯ ನಾಳೆ ರಾತ್ರಿ 8:44 ಪ್ರಾರಂಭ ಆಗುವಂತಹ ಚಂದ್ರಗ್ರಹಣ ಮಧ್ಯಕಾಲ 10:52 ಮತ್ತು ರಾತ್ರಿ 1:10 ಈ ಚಂದ್ರಗ್ರಹಣ ಮುಕ್ತಾಯ ಆಗುತ್ತೆ. ಅದರಲ್ಲಿ ಯಾರ್ಯಾರಿಗೆ ಒಳ್ಳೇದು, ಯಾವ್ಯಾವ ರಾಶಿಯವ್ರಿಗೆ ಒಳ್ಳೇದು, ಯಾವ್ಯಾವ ಕೆಟ್ಟದ್ದು ಅಂತಂದ್ರೆ ನೋಡಿ, ಈಗ ಸಾಮಾನ್ಯ ಮೇಷರಾಶಿಯವರಿಗೆ 7ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ನೋಡಿ ಹೇಳ್ತಾನೆ, 7ರಲ್ಲಿ ಗ್ರಹಣವಾದರೆ ದಾಂಪತ್ಯ ಕಲಹ. ಅಂದ್ರೆ ಯಾರೆಲ್ಲ ಮೇಷರಾಶಿಯಲ್ಲಿ ಜನನ ಆಗಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಮನೆಯಲ್ಲಿ ದಾಂಪತ್ಯ ಕಲಹ ಆಗುವಂಥದ್ದು, ಮದುವೆ ಒಪ್ಪಂದದ ವಿಚಾರದಲ್ಲಿ ಕಿರಿಕಿರಿ ಆಗುವಂಥದ್ದು ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆಗಳಿರ್ತದೆ, ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಇನ್ನು ತುಲಾರಾಶಿಯವ್ರಿಗೆ 6ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರುವಂಥದ್ದು. ನೋಡಿ, ಈ ವೃಷಭ ರಾಶಿಯವರಿಗೆ 6ನೇ ಮನೆಯಲ್ಲಿ ಗ್ರಹಣ, ಒಂದು ಗುರುಬಲ ಇಲ್ಲ, ಶನಿಬಲ ಇಲ್ಲ ವೃಷಭ ರಾಶಿಯವರಿಗೆ. ಆದರೆ ಈ ಗ್ರಹಣ 6ನೇ ಮನೆಯಲ್ಲಿ ನಡೀತಾ ಇರೋದ್ರಿಂದ ಸೌಖ್ಯಪ್ರದವು ಸ್ವಲ್ಪ ವ್ಯವಹಾರಿಕವಾಗಿ ಅಭಿವೃದ್ಧಿ ಆಗುತ್ತೆ, ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ, ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ, ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕು. ಏನಾದ್ರು ಸಾಲಕ್ಕೆ ಅಪ್ಲೈ ಮಾಡಿದ್ರೆ ಸಾಲ ಸಿಗುವಂಥದ್ದು ಅಥವಾ ಯಾರು ದುಡ್ಡನ್ನು ಕೇಳಿದ್ರೆ ದುಡ್ಡು ಸಿಗುವಂಥದ್ದು ಅವ್ರಿಗೆ ಅನುಕೂಲಗಳು ಆಗುತ್ತೆ. ಅಂದ್ರೆ ವೃಷಭ ರಾಶಿಯವರಿಗೆ ಈ ಚಂದ್ರಗ್ರಹಣ ಶುಭ ಫಲವನ್ನೇ ನೀಡುತ್ತೆ. ಅದಾದ ಮೇಲೆ ಮಿಥುನ ರಾಶಿಯವರಿಗೆ 5ನೇ ಮನೆಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಪುತ್ರಾದಿಗಳ ಚಿಂತೆ, ಮಕ್ಕಳ ವಿಚಾರದಲ್ಲಿ ತೊಂದರೆ, ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆ, ಮಕ್ಕಳ ವಿಚಾರದಲ್ಲಿ ಏನಾದ್ರು ಬೇಸರ ಆಗುವಂತಹ ಸಾಧ್ಯತೆಗಳಿರ್ತದೆ. ಇನ್ನು ಕರ್ಕಾಟಕ ರಾಶಿಯವರಿಗೆ 4ನೇ ಮನೆಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಶಾರೀರಿಕ ಪೀಡೆ, ದೈಹಿಕವಾದಂತಹ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಬರ್ತದೆ. ಇನ್ನು ಸಿಂಹ ರಾಶಿಯವರಿಗೆ 3ನೇ ಮನೆಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಲಕ್ಷ್ಮಿ ಪ್ರಾಪ್ತಿ, ಆರ್ಥಿಕ ಸ್ಥಿತಿ ಉತ್ತಮ ಆಗುತ್ತೆ, ಫೈನಾನ್ಷಿಯಲಿ ಗ್ರೋತ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಕನ್ಯಾ ರಾಶಿಯವರಿಗೆ 2ನೇ ಮನೆಯಲ್ಲಿ ಗ್ರಹಣ, 2ನೇ ಮನೆಯಲ್ಲಿ ಗ್ರಹಣ ಏನ್ ಹೇಳುತ್ತೆ, ದ್ರವ್ಯನಾಶ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗುತ್ತೆ ಅಥವಾ ದುಡ್ಡನ್ನ ಕಳ್ಕೊಳ್ಳುವಂತ ಸಾಧ್ಯತೆ ಇರ್ತದೆ ಕನ್ಯಾ ರಾಶಿಯವರಿಗೆ. ಅದಾದ ಮೇಲೆ ತುಲಾ ರಾಶಿಯವರಿಗೆ ಜನ್ಮದಲ್ಲ ಆಗ್ತಾ ಇದೆ, ಜನ್ಮದಲ್ಲಿ ಇದ್ರೆ ಶಾರೀರಿಕ ಬೀಡೆ, ದೈಹಿಕ ಬಾಧೆ, ಆರೋಗ್ಯದ ಸಮಸ್ಯೆಯನ್ನ ಈ ತುಲಾ ರಾಶಿಯವರು ಅನುಭವಿಸುವಂತ ಸಾಧ್ಯತೆ ಇರ್ತದೆ, ಎಚ್ಚರಿಕೆಯನ್ನು ವಹಿಸಿ. ಅದಾದ ಮೇಲೆ ನೆಕ್ಸ್ಟ್ ವೃಶ್ಚಿಕ ರಾಶಿಯವರು ನೋಡಿ, ವೃಶ್ಚಿಕ ರಾಶಿಯವರಿಗೆ 12ನೇ ಮನೆಯಲ್ಲಿ ಗ್ರಹಣ ಆದ್ರೆ ಅಪಾಯ, ಏನಾದರೂ ಅನ್ವಾಂಟೆಡ್ ಥಿಂಗ್, ಬೇಡದರ ವಿಚಾರಕ್ಕೆ ಹೋಗ್ಬಿಟ್ಟು ಸಮಸ್ಯೆಗಳನ್ನು ಮಾಡಿಕೊಡುವಂಥದ್ದು, ತೊಂದರೆಯನ್ನು ಅನುಭವಿಸುವಂತ ಸಾಧ್ಯತೆಗಳಿರ್ತದೆ. ಅದಾದ ಮೇಲೆ ಧನುಸ್ ರಾಶಿಯವರಿಗೆ 11ನೇ ಮನೆಯಲ್ಲಿ ಗ್ರಹಣ ಆಗ್ತಾ ಇರುವಂಥದ್ದು ಲಾಭದಾಯಕ. ಧನುಸ್ ರಾಶಿಯವ್ರಿಗೆ ನೋಡಿ, ಗುರುಬಲ ಇದೆ, ಶನಿಬಲ ಇದೆ, ಅದರ ಜೊತೆಗೆ ಗ್ರಹಣ ಬಲವೂ ಇದೆ. ಈ ಗ್ರಹಣದಿಂದ ಅವ್ರಿಗೆ ಅನುಕೂಲನೇ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ 10ನೇ ಮನೆಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಸುಖಪ್ರದ, ಮಕರ ರಾಶಿಯವರಿಗೂ ಕೂಡ ಈ ಗ್ರಹಣದಿಂದ ಅನುಕೂಲಗಳಾಗುತ್ತೆ. ನೋಡಿ, ಮಕರ ರಾಶಿಯವರಿಗೂ ಗುರುಬಲ ಶನಿಬಲ ಇಲ್ಲ, ಆದರೂ ಈ ಗ್ರಹಣದಿಂದ ಅವರಿಗೆ ಸ್ವಲ್ಪ ಅನುಕೂಲ ಆಗತ್ತೆ. ರಾಜೀವ್ ಅವರೇ ತುಲಾ ರಾಶಿಯವರಿಗೆ ಹೇಳಿದೆ ನಾನು, ಜನ್ಮದಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಶಾರೀರಿಕ ಪೀಡೆ, ದೈಹಿಕ ಬಾಧೆಗಳಾಗ್ತದೆ, ಹೆಲ್ತ್ ಇಶ್ಯೂಸ್ ಆಗ್ತದೆ. ಶಶಿ ಅವರು ಕೂಡ ನನ್ನ ತುಲಾ ರಾಶಿಯನ್ನು ಕಳಿಸಿದ್ದಾರೆ, ತುಲಾ ರಾಶಿಯವರಿಗೆ ಸ್ವಲ್ಪ ಶಾರೀರಿಕ ಪೀಡೆ ಬರುತ್ತೆ. ಇನ್ನು ಕುಂಭರಾಶಿಯವರಿಗೆ 9ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರುವಂಥದ್ದು ಮಾನನಾಶ, ತಂದೆ ವಿಚಾರದಲ್ಲಿ ತೊಂದರೆ, ತಂದೆಗೆ ತೊಂದರೆ, ಆಸ್ತಿ ವಿಚಾರದಲ್ಲಿ ಕಿರಿಕಿರಿ, ಅವಮಾನ, ಅಪವಾದಿಗಳು ಸಂಭವಿಸುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನೋಡಿ, ನಮ್ಮ ಡಿಕೆ ಶಿವಕುಮಾರ್ ಅವರದು ಜಾತಕವನ್ನು ನೋಡಿದಾಗ, ನಮ್ಮ ಸಿದ್ದರಾಮಯ್ಯ ಅವರ ಜಾತಕವನ್ನು ನೋಡಿದಾಗ ಮತ್ತು ಇನ್ನೂ ಅನೇಕ ರಾಜಕಾರಣಿಗಳನ್ನ ಜಾತಕವನ್ನು ನೋಡಿದಾಗ ಗುರುಬಲ ಮತ್ತು ಶನಿಬಲ ಇರೋದಿಲ್ಲ ಮತ್ತು ಆ ಗ್ರಹಣ ಬೇರೆ ಈಗ ಸಂಭವಿಸ್ತಾ ಇದೆ, ಅದರಿಂದ ಕೂಡ ಒಂದಷ್ಟು ಅವಘಡಗಳು ಸಂಭವಿಸುವಂತ ಸಾಧ್ಯತೆಗಳು ಇರುತ್ತದೆ. ಇನ್ನು ನೆಕ್ಸ್ಟ್ ಮೀನರಾಶಿಯವರಿಗೆ
ನೋಡಿ ಮೀನರಾಶಿಯವರಿಗೆ ಎಂಟನೇ ಮನೆಯಲ್ಲಿ ಗ್ರಹಣ ಆಗ್ತಾ ಇರುವಂಥದ್ದು. ನೋಡಿ ಮೀನರಾಶಿಯವರಿಗೆ ಎಂಟನೇ ಮನೆಯಲ್ಲಿ ಗ್ರಹಣ ಆದ್ರೆ ಅವನೇನ್ ಹೇಳ್ತಾನೆ ಅಂತಂದ್ರೆ, ಮೃತ್ಯು ಭಯ, ರೋಗ ಭಯ, ದೀರ್ಘ ರೋಗ ಬಾಧೆಗಳನ್ನ ಇಂಡಿಕೇಟ್ ಮಾಡುತ್ತೆ. ಇನ್ನು ಹನ್ನೆರಡು ರಾಶಿಯವರಿಗೆ ಯಾವ್ಯಾವ ಫಲ ಅಂತ ಗೊತ್ತಾಯ್ತು. ನರಸಿಂಹಮೂರ್ತಿಯವರೇ ವೃಶ್ಚಿಕ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಗ್ರಹಣ ಅಂತ ಹೇಳಿದೆ, ನಾನು ತಿಳಿಸ್ತೇನೆ ನಿಮಗೆ, ಮಾಹಿತಿಯನ್ನು ಕೊಟ್ಟೆ. ಹನ್ನೆರಡನೇ ಮನೆಯಲ್ಲಿ ಗ್ರಹಣ ಸಂಭವಿಸುವಂಥದ್ದು ಶುಭ ಅಲ್ಲ, ಅನೇಕ ತರದ ಸಮಸ್ಯೆಗಳು ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾನು ತಿಳಿಸ್ಕೊಟ್ಟೆ ನಿಮಗೆ. ಇನ್ನು ಇಲ್ಲಿ ನಾವು ತಿಳ್ಕೋಬೇಕಾಗಿರುವಂಥದ್ದು ಏನ್ ಹೇಳ್ತಾರೆ, ಉಪರಾಗ ಜನನ ಅಂದ್ರೆ ಗ್ರಹಣ ಟೈಮಲ್ಲಿ ಜನನ ಆದ್ರೆ ಮಗು, ಅದಕ್ಕೆ ಉಪರಾಗ ಜನನ ಶಾಂತಿಯನ್ನ ಮಾಡಿಸಿ, ಮತ್ತು ಗ್ರಹಣದವರು ಉಪರಾಗ ಶಾಂತಿಯನ್ನು ಅಥವಾ ಗ್ರಹಣ ಶಾಂತಿಯನ್ನ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತು ಸ್ಪರ್ಶಾನಂತರ ಸ್ನಾನಾದಿಗಳನ್ನು ಮಾಡಿ ಇಷ್ಟದೇವರ ಕುಲದೇವರ ಮಂತ್ರ ಜಪವನ್ನು ಮಾಡುವಂಥದ್ದು, ಮತ್ತೆ ಚಂದ್ರನಿಗೆ ಸಂಬಂಧಪಟ್ಟಂತ ಮಂತ್ರ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ, ಈ ಮಂತ್ರವನ್ನು 108 ಸರಿ ಜಪ ಮಾಡಿ ಮುಂದಿನ 6 ತಿಂಗಳು 10 ಅಥವಾ 108 ಬಾರಿ ಈ ಮಂತ್ರವನ್ನು ಜಪ ಮಾಡ್ತಾ ಬನ್ನಿ. ಅದರ ಜೊತೆಗೆ ಕುಲದೇವರು ಇಷ್ಟದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ, ಮತ್ತು ಹಸುಗೆ ಬೆಲ್ಲ ಮತ್ತೆ ಅಕ್ಕಿಯನ್ನು ತಿನ್ನಿಸುವಂತ ಕೆಲಸವನ್ನ ಮಾಡಿ ಈ ಗ್ರಹಣ ದೋಷಗಳು ಕಡಿಮೆ ಆಗುತ್ತೆ. ಮುಂದಿನ 6 ತಿಂಗಳು ಈ ಗ್ರಹಣದ ದೋಷ ಇರುತ್ತದೆ. ಮತ್ತು ಯಾರೆಲ್ಲ ಜ್ಯೇಷ್ಠ ನಕ್ಷತ್ರ, ಸ್ವಾತಿ ನಕ್ಷತ್ರ ಮತ್ತು ರಾಹುಗೆ ಸಂಬಂಧಪಟ್ಟಂತಹ ನಕ್ಷತ್ರಗಳಲ್ಲಿ ಜನನಾಗಿರ್ತೀರಿ, ಆರಿದ್ರ, ಸ್ವಾತಿ ಮತ್ತು ಶತಭಿಷ ನಕ್ಷತ್ರ ಮತ್ತೆ ಚಿತ್ತ ಸ್ವಾತಿ ವಿಶಾಖ ನಕ್ಷತ್ರ, ಈ ನಕ್ಷತ್ರದವರಿಗೂ ಕೂಡ ಸ್ವಲ್ಪ ಜಾಸ್ತಿ ಸಮಸ್ಯೆಗಳು ಇರ್ತದೆ. ಅದರ ಬಗ್ಗೆ ನೀವು ಎಚ್ಚರಿಕೆಯನ್ನ ಓಕೆ ರಾಜಿಯವರು, ಎಲ್ಲಾ ರಾಶಿಯದು ಹೇಳಿದ್ದೀನಿ ನಾನು, ಎಲ್ಲಾ ರಾಶಿಯವ್ರಿಗೂ ಹೇಳಿದ್ದೀನಿ. ನಾನು ಹೇಳದ ಪರಿಹಾರಗಳನ್ನ ನೀವೆಲ್ಲರೂ ಮಾಡ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗುತ್ತೆ. ತುಂಬಾ ಟೆನ್ಷನ್ ತಗೊಳ್ಳೋದೇನು ಬೇಡ, ಗ್ರಹಣ ಶಾಂತಿ ಮಾಡಿಸ್ಕೊಳ್ಳಿ, ಸ್ನಾನ ಆದಮೇಲೆ ಓಂ ಶ್ರಾಂ ಶ್ರೀಂ ಶ್ರೋಂ ಸಹಚಂದ್ರ ಈ ಮಂತ್ರವನ್ನು ಜಪ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಅಕ್ಕಿ ಬೆಲ್ಲವನ್ನು ಹಸುಗೆ ತಿನ್ನಿಸಿ, ಮತ್ತು ಮುಂದಿನ 6 ತಿಂಗಳು ಸ್ವಾತಿ ನಕ್ಷತ್ರ ಇರುವಂತಹ ದಿನ ತಿಳ್ಕೊಳ್ಳಿದ್ದೀನಿ ಸರಿಯಾಗಿ, ಮುಂದಿನ 6 ತಿಂಗಳು ಸ್ವಾತಿ ನಕ್ಷತ್ರ ಇರುವಂತಹ ದಿನ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬಾರದು. ಗೃಹಪ್ರವೇಶ, ಮದುವೆ ಇತ್ಯಾದಿ ಇತ್ಯಾದಿ ಯಾವುದೇ ಶುಭ ಕಾರ್ಯಗಳನ್ನ ನೀವು ಮಾಡಬಾರದು. ಇದನ್ನಿಷ್ಟನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನನಗೆ 7 ಗಂಟೆಗೆ ಕ್ಲಾಸ್ ಇದೆ, ಅದಕ್ಕೋಸ್ಕರ ಲೈವ್ ಮುಗಿಸ್ತಾ ಇದ್ದೀನಿ. ಮಲೆಮಹದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ. ಆ ಮಲೆಮಹದೇಶ್ವರನ ಅನುಗ್ರಹ ನಿಮ್ಗೆಲ್ಲ ಗ್ರಹಣ ದೋಷಾದಿಗಳನ್ನ, ಜೀವನದ ಸಮಸ್ಯೆಗಳನ್ನ ನಿವಾರಣೆ ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನಮಸ್ಕಾರ.